ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಕರ್ನಾಟಕ ಟಿ ವಿಗೆ ಸ್ವಾಗತ ನಾನು ಓಂ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವ್ರನ್ನ ಬುದ್ಧಿವಂತ ಅಂತಾರೆ ಸೂಪರ್ ಸ್ಟಾರ್ ಅಂತಾರೆ ರಿಯಲ್ ಸ್ಟಾರ್ ಅಂತಾರೆ ಆ್ಯಕ್ಚುಲಿ ಎರಡೆರಡು ಸ್ಟಾರ್ ತಗೊಂಡಿರುವಂಥ ಕನ್ನಡದ ಒಬ್ಬ ಏಕೈಕ ನಟ ಅಂತ ಹೇಳ್ಬೋದು ಆದರೆ ಸಾರಿ ಭೇಟಿಯಾದಾಗ ಸರ್ ನಿಮಗೆ ಇನ್ನೊಂದು ಸ್ಟಾರ್ ಕೊಡಬೇಕಾಗಿತ್ತು ಅಂತ ನಾನು ಯಾವಾಗಲೂ ಹೇಳ್ತಾ ಇದ್ದೆ ಏನು ರೀ ಅದು ಹೊಸ ಸ್ಟಾರು ಅಂತ ಕೇಳಿದರು ಡಿಫ್ರೆಂಟ್ ಸ್ಟಾರ್ ಅಂತ ಒಂದು ಕೊಡಬೇಕಿತ್ತು ಸರ್ ನಿಮಗೆ ಅಂತ ಯಾಕೆಂದರೆ ಉಪ್ಪಿ ಸರ್ ಏನು ಮಾಡಿದರೂ ಡಿಫ್ರೆಂಟಾಗಿ ಮಾಡ್ತಾರೆ ಲಾಸ್ಟ್ ಉಪ್ಪಿ ಟು ಸಿನಿಮಾ ನೋಡಿದ್ವಲ್ಲ ಅದರಲ್ಲಿ ಒಂದು ಮೂರು ಇಂಟ್ರೆಸ್ಟಿಂಗ್ ಅಂಶಗಳಿತ್ತು ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ ಅಂದರೆ ಸಿನಿಮಾದಲ್ಲಿ ಬಿಡಿ ಅವ್ರು ಕೊಡೋದೇ ಡಿಫ್ರೆಂಟ್ ಸೈಕಾಲಜಿಕಲ್ ತ್ರರ್ ಆದರೆ ಸಿನಿಮಾಗಿಂತ ಮೊದಲು ಸಿನಿಮಾ ಸುತ್ತಮುತ್ತ ಆಗಿತ್ತು ಗೊತ್ತಿರೋದು ನಿಮಗೆ ಗೊತ್ತಿಲ್ಲದೇ ಇರೋ ಕೆಲವೊಂದು ಇಂಟ್ರೆಸ್ಟಿಂಗ್ ಹೇಳ್ತೀನಿ ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ ಕರ್ನಾಟಕ ಟಿ ವಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವೆಬ್ಸೈಟ್ ಹಾಗೆ ಫೇಸ್ಬುಕ್ನಲ್ಲಿ ಕೂಡ ನಮ್ಮನ್ನು ಫಾಲೋ ಮಾಡ್ಬೋದು ಈ ಜೂನ್ ಮೂರಕ್ಕೆ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಮುಂದಿನ ಸಿನಿಮಾ ಡೈರೆಕ್ಷನ್ ಮಾಡುವಂಥ ಸಿನಿಮಾ ಮುಹೂರ್ತ ಮಾಡ್ಕೋತಾ ಇದೆ ಅಂದರೆ ಶೂಟಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಅದು ಈಗಾಗಲೇ ನಮ್ಗೆ ಗೊತ್ತು ಒಂದು ಇದೆ ಅದೇನು ಅಂದರೆ ಕುದುರೆಯಲ್ಲಾಳ ಅದ್ರ ನಡುವೆ ಒಂದು ಬೆಂಕಿ ಬರ್ತಾ ಇರೋ ಥರ ಅಥವಾ ಒಂದು ನಾಮವನ್ನು ಇಟ್ಟಿರೋ ಥರ ಮೂರು ನಾಮದ ಶೈಲಿಯಲ್ಲೊಂದಿದೆ ಇದೇನು ಅಂತ ಗೊತ್ತಿಲ್ಲ ಬಟ್ ಏಳು ಭಾಷೆಗಳಲ್ಲಿ ಬರ್ತಿದೆ ಅನ್ನೋದನ್ನು ಏಳು ಭಾಷೆಗಳ ಒಂದೊಂದು ಪದಗಳನ್ನ ಸೇರಿಸ್ಬಿಟ್ಟು ಕ್ರಿಯೇಟಿವ್ ಆಗಿ ಡಿಸೈನ್ ಮಾಡಿದರು ಸೊ ಇದ್ರ ಹೊರತಾಗಿ ಉಪೇಂದ್ರ ಏನು ಮಾಡ್ತಾರೆ ಅನ್ನೋದು ಕ್ಯೂರಿಯಾಸಿಟಿ ಯಾಕೆಂದರೆ ಉಪ್ಪಿ ಟು ಸಿನಿಮಾದ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನಾನು ನಿಮಗೆ ಹೇಳೋದಾದರೆ ಉಪ್ಪಿ ಟು ಸಿನಿಮಾದ ಮುಹೂರ್ತಕ್ಕೆ ಬಂದ ಇನ್ವಿಟೇಷನ್ನೇ ಶಾಕಿಂಗ್ ಆಗಿತ್ತು ಇನ್ವಿಟೇಷನ್ ಒಳಗೆ ಇದ್ದಿದ್ದು ಒಂದು ಕನ್ನಡಿ ಅಷ್ಟೆ ಅಂದರೆ ಏನೂ ಬರೆದಿರಲಿಲ್ಲ ಜಸ್ಟ್ ಒಂದು ಕನ್ನಡಿ ಅಂದರೆ ನೀನು ಅಂತ ಹೇಳ್ಬಿಟ್ಟಿದ್ದು ಕನ್ನಡಿಲೇನು ನಮ್ಮನ್ನು ನಾವು ನೋಡ್ಕೋಬೋದು ಸೊ ನೀನು ಅಂದರೆ ನಾನು ಆದಮೇಲೆ ನೀನು ಹಾಗಿತ್ತು ಇನ್ವಿಟೇಷನ್ ಅದಾದಮೇಲೆ ಮುಹೂರ್ತದ ಒಳಗೆ ಹೋಗಿ ನೋಡಿದರೆ ಮುಹೂರ್ತದ ದಿನ ಕಂಠೀರವ ಸ್ಟುಡಿಯೋದಲ್ಲಿ ಮುಹೂರ್ತ ನಡೆದಿತ್ತು ಅಲ್ಲಿ ಉಪ್ಪಿಟ್ಟು ಮಾಡಿಸಿದ್ರು ಐದು ಥರದ ಉಪ್ಪಿಟ್ಟು ಮಾಡಿಸಿದ್ರು ಐದು ವೆರೈಟಿಯ ಉಪ್ಪಿಟ್ಟು ಅಂದರೆ ಉಪ್ಪಿಟ್ಟು ಸಿನಿಮಾಗೆ ಉಪ್ಪಿಟ್ಟನ್ನು ಐದು ಥರದಲ್ಲಿ ಮಾಡಿಸಿದ್ರು ತಿಂಡಿಯಾಗಿ ಅದನ್ನು ನಾವೆಲ್ಲ ಸ್ಟೋರಿ ಮಾಡಿದ್ವಿ ಸೊ ವೆರಿ ಇಂಟ್ರೆಸ್ಟಿಂಗ್ ಅನಿಸಿತ್ತು ಉಪೇಂದ್ರ ಏನು ಮಾಡಿದ್ರು ಡಿಫ್ರೆಂಟ್ ಆಮೇಲೆ ನಾವು ನೋಡಿದ್ವಿ ಅದರ ಪೋಸ್ಟ್ರನ್ನ ತಲೆ ಕೆಳಗಾಗಿ ನಿಂತಿರುವಂಥ ಪೋಸ್ಟ್ರನ್ನ ಫಸ್ಟ್ ಟೈಮ್ ಆ ಥರದ್ದೊಂದು ಕಟೌಟ್ಸನ್ನು ಥಿಯೇಟ್ರ್ ಮುಂದೆ ಹಾಕ್ಸಿದ್ರು ಉಪೇಂದ್ರ ಹೀಗೆ ಉಪೇಂದ್ರ ಏನು ಮಾಡಿದರೂ ಡಿಫ್ರೆಂಟ್ ಆಗಿರುತ್ತೆ ಅದಕ್ಕೆ ನಾನು ಡಿಫ್ರೆಂಟ್ ಸ್ಟಾರ್ ಅಂತ ನಿಮಗೊಂದು ಟೈಟ್ಲ್ ಕೊಡಬೇಕಿತ್ತು ಸರ್ ಇನ್ನೊಂದು ಅಂತ ಹೇಳಿದ್ದು ಸೊ ಈಗ ಜೂನ್ ಮೂರಕ್ಕೆ ಉಪ್ಪಿ ಡೈರೆಕ್ಷನ್ನ ಮುಂದಿನ ಸಿನಿಮಾ ಸೊ ಸೆಟ್ಟೇರ್ತಾ ಇದೆ ಸೊ ಅಲ್ಲಿ ಏನಿರುತ್ತೆ ವಿಶೇಷಗಳು ನಾನು ಅದಕ್ಕೆ ಕೇಳ್ತಾ ಇದ್ದೀನಿ ಇನ್ನೂ ಏನೇನು ಡಿಫ್ರೆಂಟ್ ಉಳಿಸ್ಕೊಂಡಿದ್ದೀರಾ ಸರ್ ಅಂತ ಏನು ಉಳ್ದಿರುತ್ತೆ ನಮಗನ್ಸುತ್ತೆ ಇನ್ನೇನು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಷ್ಟೆಲ್ಲ ಡಿಫ್ರೆಂಟ್ಗಳನ್ನ ಕೊಡ್ತಾ ಹೋಗಿದೆ ಜಗತ್ತಲ್ಲಿ ಉಪ್ಪಿ ಸರ್ ಮತ್ತೊಂದು ಸಾರಿ ಡಿಫ್ರೆಂಟ್ ಏನೋ ಆಗಿದ್ದು ಅಂತರ್ತಾರೆ ನಿಜವಾಗ್ಲೂ ಅದು ಆ ಡೈರೆಕ್ಟ್ರಿಗೆ ಮಾತ್ರ ಸಾಧ್ಯ ರಿಯಲ್ ಸ್ಟಾರ್ ಉಪೇಂದ್ರ ಮಾತ್ರ ಹಂಗೆ ಮಾಡೋಕ್ಕೆ ಸಾಧ್ಯ ಸೊ ಇನ್ನೇನು ಡಿಫ್ರೆಂಟ್ ಇದೆ ಅನ್ನೋದು ಕಾಯ್ತಾ ಇದ್ದೀವಿ ನಾವು ಕೆಲವೇ ದಿನಗಳು ಬಂತು ಜೂನ್ ಮೂರಕ್ಕೆ ಉಪ್ಪಿ ಮತ್ತೆ ಡಿಫ್ರೆಂಟಾಗಿ ತಮ್ಮ ಸಿನಿಮಾ ಡೈರೆಕ್ಷನ್ ಸಿನಿಮಾದ ಟೈಟ್ಲ್ ಏನು ಅಂತ ಹೇಳ್ತಾರೋ ಅಥವಾ ಅದರ ಹೆಚ್ಚಿನ ಮಾಹಿತಿ ಏನು ಕೊಡ್ತಾರೋ ಗೊತ್ತಿಲ್ಲ ಬಟ್ ನಾವು ಕಾಯ್ತಾ ಇದ್ದೀವಿ ಮತ್ತೇನು ಡಿಫ್ರೆಂಟಾಗಿ ಉಪ್ಪಿ ಕೊಡ್ತಾರೆ ಅಂತ ಸೊ ನೋಡೋಣ ಕೆಲವೇ ದಿನಗಳಲ್ಲಿ ಇದರ ಕುರಿತಾಗಿ ಹೆಚ್ಚಿನ ಮಾಹಿತಿಗಳನ್ನ ಅಪ್ಡೇಟ್ಸನ್ನು ನಾವು ನಿಮಗೆ ಕೊಡ್ತಾನೆ ಇರ್ತೀವಿ ಸೊ ಮಿಸ್ ಮಾಡಿದೆ ನೋಡ್ತಾ ಇರಿ ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ